ಹಾವಿಗೆ ಮುಂಗೂಸಿ ಹೇಗೆ ಶತ್ರುವೋ ಅಂತೆಯೇ ಹದ್ದು ಕೂಡ ಶತ್ರುವಾಗಿದೆ ಹದ್ದಿಗೆ ಹಾವೇ ನೆಚ್ಚಿನ ಆಹಾರವಾಗಲು ಕಾರಣವೇನು ಅನ್ನೋ ಬಗ್ಗೆ ಒಂದು ಕಥೆ ಇದೆ ಆ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾವುಗಳ ತಾಯಿಯಾದ ಕದ್ರಿ ಮೋಸದಿಂದ ಗರುಡನ ತಾಯಿ ವಿನತಾಳನ್ನು ದಾಸಿಯಾಗಿ ಮಾಡಿಕೊಳ್ಳುತ್ತಾಳೆ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಲು ಗರುಡ ಹಾವುಗಳಲ್ಲಿ ಬೇಡಿಕೊಳ್ಳುತ್ತಾನೆ ಆಗ ಹಾವುಗಳು ನಿನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಲು ನಮಗೆ ಅಮೃತ ತಂದುಕೊಡು ಆಗ ನಾವು ನಿನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸುತ್ತೇವೆ ಎನ್ನುತ್ತಾರೆ ಆಗ ಗರುಡ ದೇವತೆಗಳ ಜೊತೆ ಯುದ್ಧ ಮಾಡಿ ಅಮೃತವನ್ನ ತೆಗೆದುಕೊಂಡು ಬರುತ್ತಾನೆ ಮಾರ್ಗ ಮಧ್ಯೆ ಗರುಡನಿಗೆ ಇಂದ್ರ ಸಿಗುತ್ತಾನೆ ಆಗ ಗರುಡನನ್ನು ಪ್ರಶ್ನಿಸಿದ ಇಂದ್ರ ನೀನು ಈ ಅಮೃತವನ್ನು ಯಾರಿಗಾಗಿ ಕೊಂಡೊಯ್ಯುತ್ತಿರುವೆ ಎಂದು ಕೇಳುತ್ತಾನೆ ಇದನ್ನು ಹಾವುಗಳಿಗೆ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದೇನೆ ಅವರಿಗೆ ಅಮೃತ ನೀಡಿದರೆ ಅವರು ನನ್ನ ಅಮ್ಮನನ್ನ ದಾಸ್ಯದಿಂದ ಮುಕ್ತಿಗೊಳಿಸುತ್ತಾರೆ ಎಂದು ಗರುಡ ಹೇಳುತ್ತಾನೆ ಆಗ ಇಂದ್ರ ನೀನೇನಾದರೂ ಅವರಿಗೆ ಅಮೃತ ನೀಡಿದರೆ ಅವರು ಅಮರರಾಗಿ ಇಡೀ ಭೂಮಿಯನ್ನೇ ನಾಶ ಮಾಡುತ್ತಾರೆ ಮತ್ತು ನಿನ್ನ ಅಮ್ಮನನ್ನ ದಾಸ್ಯದಿಂದ ಮುಕ್ತ ಮಾಡುವುದಿಲ್ಲ ಎನ್ನುತ್ತಾನೆ ಆಗ ಯೋಚನೆ ಮಾಡಿದ ಗರುಡ ಸರಿ ನನಗೊಂದು ವರಬೇಕೆಂದು ಕೇಳುತ್ತಾನೆ ಅದೇನೆಂದರೆ ನನ್ನ ಅಮ್ಮನನ್ನು ಮೋಸದಿಂದ ದಾಸಿ ಮಾಡಿಕೊಂಡ ಸರ್ಪಗಳೇ ನನ್ನ ಆಹಾರವಾಗಲಿ ಎಂದು ವರ ಕೇಳುತ್ತಾನೆ ಇಂದ್ರ ತಥಾಸ್ತು ಎನ್ನುತ್ತಾನೆ ಅಮೃತ ತೆಗೆದುಕೊಂಡು ಸರ್ಪಗಳ ಬಳಿ ಹೋದ ಗರುಡನನ್ನು ನೋಡಿ ಸರ್ಪಗಳು ವಿನುತಳನ್ನು ದಾಸ್ಯದಿಂದ ಮುಕ್ತಿಗೊಳಿಸುತ್ತಾರೆ ಆಗ ಗರುಡ ನೀವೆಲ್ಲ ಸ್ನಾನ ಮಾಡಿ ಶುದ್ಧರಾಗಿ ಬಂದು ಈ ಅಮೃತವನ್ನು ಸೇವಿಸಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಇದನ್ನು ನಂಬಿದ ಸರ್ಪಗಳು ಸ್ನಾನಕ್ಕೆ ಹೋದಾಗ ಅಲ್ಲಿಗೆ ಬಂದ ಇಂದ್ರ ಅಮೃತದ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗುತ್ತಾನೆ ಹೀಗೆ ಅಮೃತವು ಸಿಗದೆ ಅಮರವೂ ಆಗದೆ ಗರುಡನಿಗೆ ಹಾವುಗಳು ಆಹಾರವಾಗಿ ಬಿಡುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ